ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಸೂಪರಾಗಿ ಬಂದಿದೆ. ಅಂದರೆ ಎಗ್ ರೈಸ್ ಮಾಡಿದ್ವಿ, ಅಲ್ಲೇ ಹೊಲದಲ್ಲೇ ಬೆಳೆದಿರೋಂಥ ಟೊಮೊಟೊ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಕೊತ್ತಂಬರಿ ಆಗಲಿ, ಕರಿಬೇವು ಆಗಲಿ, ಎಲ್ಲನೂ ಅಲ್ಲೇದೇ ನಾಟಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಯಾವ ಥರ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಾತ್ರೆ ಚಿಕ್ಕದು, ಸ್ವಲ್ಪ ರೈಸ್ ಜಾಸ್ತಿ ಆಗುತ್ತೆ. ಪಾತ್ರೆನ ಇಕ್ಕಿದ್ದೀನಿ, ನೀರು ಕಾಯುತ್ತೆ. ನೀರು ಕಾಯ್ದ್ಮೇಲೆ ಅಕ್ಕಿನ ಆಲ್ರೆಡಿ ನೀರಲ್ಲಿ ನೆನಾಕಿದೆ, ಬಟ್ ಬೇಗ ರೈಸ್ ಆಗುತ್ತೆ ಅಂತ. ಸೊ ನೀವೊಂದ್ಸತಿ ಟ್ರೈ ಮಾಡಿ. ಚೆನ್ನಾಗಿ ಕುದಿತಾ ಇದೆ, ಇನ್ನೇನು ರೈಸ್ ಬೇಗನೇ ಆಗುತ್ತೆ. ರೈಸ್ ಸೂಪರಾಗಿರುತ್ತೆ, ಸ್ವೀಟ್ ಇರುತ್ತೆ ಅಂತ ಹೇಳಿದ್ದಾರೆ ಅಕ್ಕಿ. ಅದಕ್ಕೆ ತಕ್ಕಂತೆ ನಮ್ಮ ಹುಡುಗ ಆಲ್ರೆಡಿ ಎಗ್ ರೈಸ್ಗೆ ಟೊಮೊಟೊ, ಈರುಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ಏನೇನು ಬೇಕು ಅಂತ. ಆದರೆ ಚಾಕು ಇಲ್ಲ, ನಾವು ಮರ್ತು ಬಂದಿದ್ವಿ. ಆಕ್ಸೆಲ್ ಬ್ಲೇಡ್ ಇತ್ತು, ರೆಡಿ ಮಾಡ್ತಾಯಿದ್ವಿ. ರೈಸ್ ಆಗಿ ಹೋಯಿತು. ಈಗ ಒಂದು ಬಾಂಡ್ಲಿ ಇಕ್ಕಿದ್ದೀನಿ, ಬಾಂಡ್ಲಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ. ಎಣ್ಣೆ ಕಾಸ್ಟ್ಲಿ ಅಲ್ಲಪ್ಪ, ಅದಕ್ಕೋಸ್ಕರ ಸ್ವಲ್ಪನೇ ತಗೊಂಬಂದಿದ್ವಿ. ಇನ್ನೊಂದು ಎಣ್ಣೆ ತಿನ್ನಬಾರ್ದು ಜಾಸ್ತಿ. ಈಗ ಹಾಕ್ತಿರೋದು ಮೆಣಸಿನಕಾಯಿ, ಉದ್ದುದ್ದ ಕಟ್ ಮಾಡಿದ್ದೀವಿ. ಅಲ್ಲೇ ಬೆಳೆದಿರೋಂಥ ಕಿತ್ಕೊಂಬಂದು ಕರಿಬೇವು ಹಾಕ್ತಾಯಿದ್ವಿ. ಈಗ ಕಿತ್ಕೊಂಬಂದಿರೋದು ಅಲ್ಲೇ ನಾಟಿದ್ದು, ಸೂಪರಾಗಿರುತ್ತೆ. ನೀವು ಯಾವಾಗನ್ನ ಟ್ರೈ ಮಾಡಿ. ಎಲ್ಲ 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 ಹೊಲದಲ್ಲೇ ಬೆಳೆದಿರ್ಬೇಕು. ಈರುಳ್ಳಿನೂ ತುಂಬ ಚೆನ್ನಾಗಿದೆ, ಸ್ವೀಟ್ ಇರುತ್ತೆ, ಬಟ್ ಖಾರನೂ ಜಾಸ್ತಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಒಂದು ಸತಿ ಹೊಲದಲ್ಲಿ ಬೆಳೆದಿರೋಂಥ ಬೆಳೆನ ಅಲ್ಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ರುಚಿ ತಕ್ಕಂಥ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೆಟರ್, ಚೆನ್ನಾಗಿರುತ್ತೆ ಅಂತ. ಉಪ್ಪಿಲ್ದಲೆ ಅಡುಗೆ ಯಾವುದೂ ಇಲ್ಲ, ಹಂಗಾಗಿ ಉಪ್ಪು ಹಾಕಿದ್ರೇ ಟೇಸ್ಟ್ ಬರೋದು. ಅದಕ್ಕೆ ತಕ್ಕಂತೆ ಎಗ್ ರೈಸ್ ಪೌಡ್ರ್ ಹಾಕ್ತಾ ಇದ್ದೀನಿ. ನಮ್ಮ ಹುಡುಗ ಊರಲ್ಲಿ ಹೋಗಿ ತಗೊಂಬಂದಿದ್ದ. ಒಂದು ಸ್ವಲ್ಪ ಇದು ಟೇಸ್ಟ್ ಪೌಡ್ರಪ್ಪ, ಸಕ್ಕರೆ ಅಲ್ಲ, ಟೇಸ್ಟ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಟೈಮ್ 1 ಗಂಟೆ ಆಗಿದೆ, ಹೊಟ್ಟೆ ಹಸುವಾಗಿದೆ. ಮೊಟ್ಟೆನೇ ತಗೊಂಬಂದಿದ್ವಿ ಊರಕ್ಕೆ ಹೋಗಿ. ಮೊಟ್ಟೆ ಮಾತ್ರ ಈಗ ತುಂಬ ರೇಟ್ ಆಗಿದೆ, 7 ರೂಪಾಯಿಗೊಂದು ಹಾಕಿದೆ. ಇಲ್ಲಿ ಮಾತ್ರ ನಮ್ಮೂರು ಸೈಡು ಆ ಕಡೆ ಹೆಂಗೋ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ರೆಡಿ ಮಾಡಿ, ಕಟ್ ಮಾಡಿ, ಎಲ್ಲ ಹಾಕಿ, ಗರ 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 ತಿರುಗಿಸಿ ಒಂದ್ಸರ್ತಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಎಗ್ ರೈಸ್ ರೆಡಿ ಆಯ್ತಪ್ಪ, ಈಗ ನಾವು ಒಂದು ಸ್ವಲ್ಪ ತೆಗ್ದಿಕ್ಕಣ. ರೈಸ್ ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ರೈಸ್ನ ತೆಗೆದುಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ವಿಡಿಯೋನ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಲೆಂತ್ ಆದರೆ ನಿಮಗೂ ಇಂಟ್ರೆಸ್ಟ್ ಇರಲ್ಲ, ಹಂಗಾಗಿ ಎಗ್ ರೈಸ್ನ ಅದು ಇದು ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕೋಣ ಅಂತ. ನೀವು ಒಂದು ಸ್ವಲ್ಪ ಮಾಡ್ಕೊತೀನಿ, ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಈ ಥರ ಲೈಫ್ ಮತ್ತೆ ಸಿಗಲ್ಲ. ಆಹಾ, ಒಳ್ಳೆ ರುಚಿ. ನಮ್ಮದಂತೂ ಬಾಂಡ್ಲಿ ಎತ್ಕೊಂಬಿಟ್ಟು, ಯಾಕಂದರೆ ಬಾಂಡ್ಲಿ ನಮ್ದೇ. ಸೊ ನಮ್ಮ ಹುಡುಗ ತಿಂತಾ ಇದ್ದೇನೆ. ಹೊಟ್ಟೆ ಹಸುವಾದಾಗ ಹೊಲದಲ್ಲಿ ತಿಂದರೆ ಎಷ್ಟು ರುಚಿ ಇರುತ್ತೆ ಅಂತ, ಅದು ಮಧ್ಯಾಹ್ನ ಟೈಮಲ್ಲಿ ಹಂಗಿರುತ್ತೆ. ಚೆನ್ನಾಗಿ ಕೆಲಸ ಮಾಡಿ ಬಂದಿದ್ದೀವಿ, ಹೊಟ್ಟೆ ಹಸುವಾಗ್ತಾಯಿದೆ ಅಂಥ ಟೈಮಲ್ಲಿ ನಮ್ಮ ಹುಡುಗ ಎಗ್ ರೈಸ್ ಮಾಡೋಣ ಅಂತ ಅಂದ್ವಿ. ಸೊ ಎಗ್ ರೈಸ್ ರೆಡಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹೊಟ್ಟೆ ಹಸುವಾಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ತಿಂತಾಯಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ.